ನಮಸ್ತೆ ಗೆಳೆಯರೆ, ವಾಡಾಗಿ ಬಂದಿದ್ವಿ ನಾವು. ವಾಡ ಅಂದರೆ ಮಾರೀಚ ಭೂಮಿ ಅಂತ. ರಾಮಾಯಣದ ಕಾಲದ ಮಾರೀಚ ನೆಲೆಸಿದ್ದ ಕ್ಷೇತ್ರ ಇದು. ಮುಂಬೈಯಿಂದ ಸುಮಾರು 150 ಕಿಲೋಮೀಟ್ರ್ ಆಚೆ ಇದೆ. ನಾಸಿಕ್ಗೆ ಹೋಗುವ ರಸ್ತೆಯಲ್ಲಿ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ವೈದ್ಯರಿದ್ದಾರೆ, ಡಾಕ್ಟರ್. ಅವ್ರ ಮನೆಗೆ ಬಂದಿದ್ವಿ. ಅವ್ರ ಮನೆಯ ಕಿಟಕಿಯಲ್ಲಿ 16 ವರ್ಷದಿಂದ ಹೆಜ್ಜೆಯನ್ನು ಕಟ್ಟತ್ತಂತೆ. ಅವರು ಪ್ರಕೃತಿಗೆ ಹಾನಿ ಮಾಡಬಾರ್ದು ಅಂತ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ದಾರೆ. ಪೆಸ್ಟ್ ಕಂಟ್ರೋಲ್ನ ಕರೆದು ಅದಕ್ಕೆ ಹಾನಿ ಮಾಡಲಿಲ್ಲ ಅವರು. ಅದನ್ನು ನೋಡಿದಾಗ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಹೆಜ್ಜೆನೂ ತುಂಬ ಭಯಂಕರ ಕೋಪಿಷ್ಟ ಜೇನು. ಅದು ಜೇನು ಅತ್ಯಂತ ಬುದ್ಧಿವಂತೆ, ಮನುಷ್ಯನ ಮೆದುಳಿಗಿಂತ ಸೂಕ್ಷ್ಮವಾಗಿರುವಂಥ ಮೆದುಳು ಹೊಂದಿದ್ರು ಮನುಷ್ಯ ಇಂದಿಗೂ ಮಾಡೋಕ್ಕಾಗದಿರುವಂತಹ ಶಕ್ತಿ ಅದಕ್ಕಿದೆ. ಏನು ಗೊತ್ತಾ, ಮನುಷ್ಯ ಕೆಳಗಡೆಯಿಂದ ಮನೆ ಕಟ್ತಾನೆ ಗುರುತ್ವಾಕರ್ಷಣೆಯನ್ನು ಬಳಸ್ಕೊಂಡು. ಅದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಮನೆ ಕಟ್ಟತ್ತೆ. ನೋಡಿ ಬನ್ನಿ, ಅದರ ಬಗ್ಗೆ ತಿಳಿಸ್ತಾ ಮಾತಾಡ್ತೀನಿ. ಆ ಮೇಲ್ಗಡೆಯಿಂದ ಕೆಳಗಡೆ ಮನೆ ಕಟ್ಟುವಂತಹ ಅದ್ಭುತ. ಇಲ್ಲಿ ಜೇನಿಲ್ಲದ ಗೂಡು ಇದೆ, ಜೇನು ತುಂಬಿದ ಗೂಡು ಇದೆ. ಬನ್ನಿ ಮಾತಾಡೋಣ. ನೋಡಿ ಎಷ್ಟು ರಿಚ್ ಆಗಿದೆ ಆ ಹುಳುಗಳ ಜೇನು. ತುಂಬ ಹತ್ತಿರ ಇದ್ದೀವಿ ಇವಾಗ. 1.18 inch ದೂರದಲ್ಲಿದ್ದೀವಿ ನಾವು ಹೆಜ್ಜೆನಿಂದ. ತುಂಬ ಪ್ರೀತಿಯಂತ ಹುಳುಗಳು, ಅಷ್ಟೇ ಕೋಪಿಷ್ಟ ಹುಳುಗಳು. ತಪ್ಪು ಮಾಡಿದ್ರೆ ನಮ್ಮ ಇಂಟೆನ್ಷನ್ಸನ್ನು ಸ್ಟಡಿ ಮಾಡುತ್ತೆ ಹೆಜ್ಜೆನು. ಯಾವತ್ತೂ ನಮ್ಮ ಗುಣಗಳನ್ನು, ಹೆಜ್ಜೆಣ್ಣನ್ನು ತೆಗಿಬೇಕು ಅಂದರೆ ಚೀಟ್ ಮಾಡಿ ತೆಗಿಬೇಕಷ್ಟೆ. ಚೀಟಿಗೆ ಬೇಗ ಮಾರು ಹೋಗುತ್ತವೆ ಹೆಜ್ಜೆನುಗಳು, ಮೋಸ ಹೋಗುತ್ತೆ ಅದು ಪಾಪ. ಅದನ್ನು ಧೈರ್ಯವಾಗಿ ಎದುರಾಳಿಯಾಗಿ ನಿಂತು ಗೆಲ್ಲೋಕ್ಕಾಗೋದಿಲ್ಲ. ಹಿಂದ್ಗಡೆಯಿಂದಾನೇ ಅದಕ್ಕೆ ಹಿಂಸೆ ಮಾಡಬೇಕು. ಅದಕ್ಕೆ ಹೆಜ್ಜೆನಿಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೆ ಮಾನವ ಅನೇಕ ತಂತ್ರಗಳನ್ನು ಉಪಯೋಗಿಸಿ ಹೆಜ್ಜೆನನ್ನು ತೆಗಿತಾನೆ. ಅತ್ಯಂತ ರುಚಿಕರವಾದ ಜೇನು. ಸುತ್ತಮುತ್ತಲ ಗಿಡಗಳು ಹೂವುಗಳ ಮೇಲೆ ಇದರ ರುಚಿ ಅವಲಂಬಿಸಿರುತ್ತೆ. ವಾಡ ಎಂತಹ ಸುಂದರ ಭೂಮಿ ಅಂದರೆ, ಸುತ್ತಲೂ ಅತ್ಯಂತ ಹೆಚ್ಚು ಗ್ರೀನು. ಅದು ಈ ಸೀಸನಲ್ಲಿ ಈ ಹೆಜ್ಜೆನು ಎಷ್ಟು ತುಂಬಿಕೊಂಡಿದೆಯೋ ಅಷ್ಟೇ ಸುಂದರವಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಇದು ಹಿಂದೆ ಕಟ್ಟಿದ ಗೂಡು, ಇದು ಈಗ ಕಟ್ಟಿರುವಂಥ ಗೂಡು. ಅಮಾವಾಸ್ಯೆ ಕಳೆದ ಮೇಲೆ ಇದರಲ್ಲಿ ಜೇನು ತುಂಬುತ್ತಾ ಹೋಗುತ್ತೆ. ಪೌರ್ಣಮಿಗೆ ಒಂದು ದಿವಸ ಹಿಂದಿನಿಂದನೇ ಜೇನು ಆ ಜೇನನ್ನೆಲ್ಲ ಸ್ವೀಕರಿಸಿ, ನೀವು ಹತ್ತಿರದಿಂದ ಸ್ವಲ್ಪ ನೋಡಿದ್ರೆ ಒಳಗಡೆ ಮರಿಗಳು ಹಾಕಿದೆ. ಕೆಳಭಾಗ ಎಲ್ಲ, ಮೇಲ್ಭಾಗ ಜೇನಿರುತ್ತೆ, ರಾಣಿ ಜೇನು. ಕೆಳಗಡೆ ರಾಣಿ ಜೇನು ಮರಿಗಳಿರುತ್ತೆ ಗೂಡೊಳಗೆ. ಮತ್ತು ಮೊನ್ನೆ ಪೌರ್ಣಿಮೆ ಆಯಿತಲ್ಲ, ಪೌರ್ಣಿಮೆ ಆದ ನಂತರ ಇದರಲ್ಲಿ ಜೇನು ಕಡಿಮೆ ಆಗ್ತಾ ಬರುತ್ತೆ. ಅದು ಮತ್ತೆ ಅಮಾವಾಸ್ಯೆ ನಂತರ ತೆಗಿಬೇಕು. ನೋಡಿ, ಸೃಷ್ಟಿ ಎಷ್ಟು ಪಂಚಾಂಗದ ಮೇಲೆ ಅವಲಂಬಿಸಿದೆ, ಅಥವಾ ಪಂಚಾಂಗ ಸೃಷ್ಟಿಯನ್ನು ಅವಲಂಬಿಸಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಇನ್ನು ಹತ್ತಿರ ಬಂದಾಗ ನೋಡಿ, ಈ ಜೇನಿನ ಆಕ್ಟೋಗನ್ ಶೇಪಲ್ಲಿ ಜೇನಿರೋದು ನೋಡಿ, ಕಟ್ಟಿರೋದು ಅದು ಗೂಡು. ಇದನ್ನು ಹನಿಕೂಂಬ್ ಅಂತಾರೆ. ನಾವು ಇವತ್ತು ಏರೋಪ್ಲೇನನ್ನು ಹತ್ತೀವಲ್ಲ, ಅಲ್ಯೂಮಿನಿಯಂ, ಡ್ಯೂರಾಲ್ಯೂಮಿನಿಯಮ್ಮಿಂದ ಮಾಡಲ್ಪಟ್ಟಿದೆ ಏರೋಪ್ಲೇನು. ಆ ಏರೋಪ್ಲೇನ್ಗೆ ರೈಟ್ ಬ್ರದರ್ಸು ಬಳಸ್ಕೊಂಡಿದ್ದೆ ಹನಿಕೂಂಬ್ ಸಿದ್ಧಾಂತ. ಅಂದರೆ ಅತ್ಯಂತ ಕಡಿಮೆ ಭಾರದಲ್ಲಿ ಹೆಚ್ಚು ಸುಭದ್ರವಾಗಿ ನಿಲ್ಲುವಂತಹ ಒಂದು ಸಿದ್ಧಾಂತ ಹನಿಕೂಂಬ್. ಆಕ್ಟಗನ್ ಥರ ನೋಡಿ, 1, 2 ಇದು ಹೆಕ್ಸಗನ್ ಇರುತ್ತೆ, ಅದನ್ನು ಹನಿಕೂಂಬ್ ಅಂತಾರೆ. ಹೆಕ್ಸಗನ್ ಥರ ಲೇಯರ್ಸ್ ಮಾಡಿರ್ತಾರೆ ಅಲ್ಯೂಮಿನಿಯಮ್, ಡ್ಯೂರಾಲ್ಯೂಮಿನಿಯಮಲ್ಲಿ ಆ ಕಡೆ ಈ ಕಡೆ ಕವರ್ ಮಾಡಿರ್ತಾರೆ. ಅದಕ್ಕೆ ಏರೋಪ್ಲೇನು ಅತ್ಯಂತ ಹಗುರವಾಗಿರೋದು, ಅತ್ಯಂತ ದೃಢವಾಗಿರೋದು, ಅತ್ಯಂತ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀರಿ ನೀವು ಹನಿನ. ಹೆಜ್ಜೆನಿಗೆ ನಾವು ಹೆದರಬೇಕಾಗಿಲ್ಲ. ನಮ್ಮ ಇಂಟೆನ್ಷನ್ ತಪ್ಪಿದ್ರೆ ಮಾತ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ್ರೆ, ಮುಖಕ್ಕೆ ಅಟ್ಯಾಕ್ ಮಾಡಿದ್ರಂತೂ ಜೀವಕ್ಕೆ ತುಂಬ ಡೇಂಜರಸ್. ಮೈಕೈಗೆ ಅಟ್ಯಾಕ್ ಮಾಡಿದ್ರೆ, ಬಾಡಿಲಿ ಇಮ್ಯುನಿಟಿ ಇದ್ದರೆ ನಮ್ಮಲ್ಲಿ ಆಂಟಿಬಯೋಟಿಕ್ಸ್ ಉತ್ಪತ್ತಿಯಾಗಿ ನಾವು ಬಚಾವ್ ಆಗ್ಬೋದು. ಮುಖಕ್ಕೆ ಅಟ್ಯಾಕ್ ಆಗದಂಗೆ ನೋಡ್ಕೋಬೇಕು. ಹೆಜ್ಜೆನು ಇನ್ನೊಂದು ವಿಚಾರ ಅಂದರೆ, ಹೆಜ್ಜೆನಿಗೆ ಮನಸ್ಸಿನ ಫೀಲಿಂಗ್ಸ್ ಅರ್ಥ ಆಗತ್ತೆ ಅನ್ನೋದಕ್ಕೆ ಇವನ ಜೀವನದಲ್ಲೇ ನಡೆದಂತಹ ಒಂದು ಘಟನೆಯನ್ನು ನಿಮಗೆ ಹೇಳ್ತಾನೆ. ಇವಾಗ ನಿಮ್ಮ ಹತ್ರ ಇವನು ಮಾತಾಡ್ತಾ ಇದ್ದಾನಲ್ಲ, ಅದು ಅವುಗಳಿಗೂ ಕೇಳಿಸ್ತಾ ಇದೆ. ಅವುಗಳು ಫೋರ್ಸ್ ಕೊಡ್ತಾ ಇದೆ ಆ್ಯಕ್ಚುಲಿ, ಹೀರೋ ಥರ. ಯಾಕಂದ್ರೆ ತಮ್ಮ ಬಗ್ಗೆ ಮಾತಾಡ್ತಾ ಇರೋದು ಅದಕ್ಕೆ ಗೊತ್ತಿದೆ.
ಇದಕ್ಕೊಂದು ಉದಾಹರಣೆ ನಡೆದಿದೆ. ಸುಮಾರು 15 ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಸ್ವಲ್ಪ ಹತ್ತಿರದಿಂದ ಕಾಣ್ತಾ ಇದೆಯಾ ಕ್ಲಿಯರಾಗಿ? ಇಲ್ಲಿ ಬೆಳಕು ಆ ಕಡೆಯಿಂದ ಇರೋದ್ರಿಂದ 15 ವರ್ಷದ ಹಿಂದಿನ ಘಟನೆ. ನಮ್ಮ ಬಂಗ್ಲೋಲಿದ್ವಿ ನಾವು ಮುಂಬೈಯಲ್ಲಿ. ನಮ್ಮ ಬಂಗ್ಲೋ ಎದುರುಗಡೆ ಒಂದು ಮರ ಇತ್ತು, ಆ ಮರದ ಮೇಲೆ ಹೆಜ್ಜೆಯನ್ನು ಕಟ್ಟಿತ್ತು. ಆವಾಗ ತಾನೇ ಬಂದಿತ್ತು. ಆದರೆ ಅಲ್ಲಿ ಸುತ್ತಮುತ್ತಲು ಇರೋ ಹುಡುಗರು ಕಲ್ಲು ಎಸಿತಾ ಇದ್ದರು. ನಮ್ಮ ಮಕ್ಕಳು ನಾವು ಫುಲ್ಲು ಕಿಟಕಿಯಿಂದ ಫಸ್ಟ್ ಫ್ಲೋರಿಂದ ನೋಡ್ತಾ ಇದ್ವಿ. ಆವಾಗ ಇವನು ಇಷ್ಟೇ ಇವತ್ತು ಮಾತಾಡ್ದಂಗೆ ಸಲಿಗೆಯಿಂದ ಹೆಜ್ಜೆನಿಗೆ ಮಾತಾಡೋಕ್ಕೆ ಶುರು ಮಾಡ್ದ. ಅಯ್ಯೋ ಹೆಜ್ಜೆನ್, ನಿಮ್ಮಷ್ಟು ಬುದ್ಧಿವಂತರು ಯಾರಿದ್ದಾರೆ? ನಾವು ಇದುವರೆಗೂ ಇಷ್ಟು ವಿಜ್ಞಾನ ಮುಂದುವರೆದ್ರು ಮೇಲಿಂದ ಕೆಳಗಡೆ ಮನೆ ಕಟ್ಟೋಕ್ಕಾಗಲಿಲ್ಲ, ನೀವು ಮೇಲಿಂದ ಕೆಳಗಡೆ ಕಟ್ತೀರಿ, ಆದರೆ ನಾವು ಸ್ಥಳ ಪರಿಶೀಲನೆ ಮಾಡಿ ಮನೆ ಕಟ್ತೀವಿ. ಇವಾಗ ಬಿಡಿ, ಬೆಂಗಳೂರಲ್ಲೆಲ್ಲ ಕೆರೆಗಳಲ್ಲಿ ಮನೆ ಕಟ್ಟಿದ್ದಾರೆ, ನೀರು ಬಂದಾಗ ಅಳ್ತಾರೆ. ಸ್ಥಳ ಪರಿಶೀಲನೆ ಮಾಡದೆ ಇಲ್ಲಿ ಹುಡುಗರಿದ್ದಾರೆ, ಗಲಾಟೆ ಮಾಡ್ತಾರೆ, ತೊಂದರೆ ಮಾಡ್ತಾರೆ ಅನ್ನೋ ಜ್ಞಾನ ಇಲ್ಲದೆ ಮನೆ ಕಟ್ಟಿದ್ದೀರಿ. ನಾನು ನಿಮ್ಮಲ್ಲಿ ಸರ್ವೆ ವೀಕ್ ಆಗಿದೆ, ಆದರೆ ಯೋಚಿಸಿ, ಇದು ಸೇಫ್ ಪ್ಲೇಸ್ ಅಲ್ಲ ನಿಮಗೆ. ಅಂದಿದ್ದೆ ತಡ ಸರ್ರಂತ ಎಲ್ಲ ಹುಳುಗಳು ಗೂಡು ಬಿಟ್ಟು ಹಾರಿ ಹೋದವು. ಇದು ಇವನ ಜೀವನದಲ್ಲಿ ನಡೆದ ಘಟನೆ. ಆವತ್ತಿಂದ ಅರ್ಥ ಆಯಿತು, ಪ್ರಕೃತಿಯಲ್ಲಿರುವ ಪ್ರತಿ ಇರುವೆ ಜೇನು ಎಲ್ಲವೂ ಒಂದು ಜೀವಿ ಇನ್ನೊಂದು ಜೀವಿಯ ಮನಸ್ಸಿನ ಭಾಷೆ, ಮೌನದ ಭಾಷೆ ಅರ್ಥ ಮಾಡ್ಕೊಳ್ಳುತ್ತೆ. ಭಾಷೆ ಅನ್ನೋದು ಕಣ್ಣುಗಳಲ್ಲೇ ಗೊತ್ತಾಗುತ್ತೆ ಅವುಗಳಿಗೆ. ಇನ್ನೂ ಅನೇಕ ವಿಧಗಳಿರ್ಬೋದು. ಇನ್ನೊಂದು ಹೆಜ್ಜೆನಿನ ಒಂದು ಗುಣ ಏನು ಅಂದರೆ, ತುಂಬ ದಿವಸ ಇವನು ಒದ್ದಾಡ್ತಿದ್ದ, ಇಷ್ಟು ಕಷ್ಟಪಟ್ಟು ಕಟ್ಟುತ್ತೆ ಮನುಷ್ಯ ಇದನ್ನು ಕಿತ್ಕೊಂಡು ಹೋಗ್ಬಿಡ್ತಾನಲ್ಲ ಅಂತ ಮತ್ತೆ ಅನ್ನಿಸ್ತು. ಅದಕ್ಕೆ ಇವನು ಒಂದು ಕವನ ಕೂಡ ಬರೆದ. ಜೇನನ್ನು ಕದ್ದ ಮಾನವ ಕಳ್ಳ, ಮಕರಂದವ ಕದ್ದದ್ದು ಜೇನಲ್ವಾ ಅಂತ. ಹೂವಿನಲ್ಲಿರುವ ಮಕರಂದವನ್ನು ಹೋಗಲಿ ನೋಡಿದ್ರೆ ಅದು ಹೂವಾನೇ ಆಫರ್ ಮಾಡುತ್ತೆ, ಅದು ಕದ್ದದ್ದಲ್ಲ ಪಾಪ. ಹೂವು ನನ್ನ ಬೀಜವನ್ನು ಇನ್ನೊಂದು ಕಡೆ ಹರಡು, ಪರಾಗಸ್ಪರ್ಶಕ್ಕೆ ಉಪಯೋಗವಾಗುವಂತ ಕೊಡುವಂದ ಉಡುಗೊರೆ ಮಕರಂದ. ಅದಕ್ಕೆ ಇನ್ನಷ್ಟು ಸೌಂದರ್ಯ ಕೊಡುತ್ತೆ ಜೇನು. ತುಂಬ ತುಂಬ ಧನ್ಯವಾದ ಗೆಳೆಯರೆ, ನಿಮ್ಮ ಹತ್ರ ಈ ವಿಚಾರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸಂಹಿತಾ ಮತ್ತೆ ನೋಡಿ, ನಾವು ಹೆಜ್ಜೆನು ನೋಡೋಕ್ಕೆ ಬಂದಿದ್ವಿ. ಇವರು ಮನೆಗೆ ಬಂದಾಗ ತುಂಬ ಖುಷಿ ಆಯ್ತು, ಯಾಕಂದರೆ 2-3 ದಿವಸದಿಂದ ಜೇನಿನ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದ ಇವನು. ಇವನ ಸ್ನೇಹಿತ ಚಿತ್ರದುರ್ಗದಲ್ಲಿ ಒಬ್ಬ ಸೋಮೇಂದ್ರ ಅಂತಿದ್ದಾರೆ. ಆ ವ್ಯಕ್ತಿ ಮೊನ್ನೆ ಜೇನಿನ ಬಗ್ಗೆ ತುಂಬ ಮಾಹಿತಿ ಕೊಟ್ಟಾಗ ಖುಷಿಯಾಗಿ ಇನ್ನೊಂದ್ಸಲ ಜೇನುಗೂಡು ನೋಡಬೇಕು ಭಗವಂತ ಅನ್ನಿಸ್ತು. ನೋಡಿ, ಜಾಂಡ್ ದೂರನೂ ಇಲ್ಲ ನಮಗೆ, ಹೆದರಬೇಕಾಗಿಲ್ಲ. ಜೇನು ಕಟ್ಟಿದರೆ ದಯವಿಟ್ಟು ಪೆಸ್ಟ್ ಕಂಟ್ರೋಲ್ಗೆ ಕರಿಬೇಡಿ, ಕರೆದು ಜೇನಿಗೆ ಹಾನಿ ಮಾಡಬೇಡಿ, ಅದರ ಜೊತೆ ಬದುಕೋದು ಕಲ್ತ್ಕೊಳ್ಳಿ. ಏನೂ ಮಾಡಲ್ಲ ನಂಬಿ. ಈ ವೈದ್ಯರು ಡಾಕ್ಟರ್ ಇದ್ದಾರಲ್ಲ, ಅವರ ಧರ್ಮಪತ್ನಿನ ಕೇಳಿದೆ, ಯಾಕಮ್ಮ ನೀವು ಪೆಸ್ಟ್ ಕಂಟ್ರೋಲ್ನ ಕರೀಲಿಲ್ಲ ಅಂತ. ಅಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಬಿಟ್ಟು ಅಯ್ಯೋ ಅದು ಎಷ್ಟು ಕಷ್ಟಪಟ್ಟು ಬದುಕ್ತಾ ಇದೆ, ಅದಕ್ಕೆ ಹಾನಿ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಅಂದರು. ಆವಾಗಲೇ ಅಂದ್ಕೊಂಡೆ, ಕರುಣೆಯಲ್ಲೇ ದೇವರಿರ್ತಾರೆ, ಅಮ್ಮ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಅಂತ. ತುಂಬ ತುಂಬ ಧನ್ಯವಾದ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್.